ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಬೃಂದಾಬದ್ರಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಸವನಗುಡಿಯಲ್ಲಿರುವ ಭರ್ಜರಿ ಊಟಕ್ಕೆ ಊಟಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಬಫೆಟ್ ಸಿಸ್ಟಮ್, 190 ರುಪೀಸ್ಗೆ ಫುಲ್ ಬಫೆಟ್ಟು ವಿತ್ ಹೋಳಿಗೆ ಊಟ ಆ್ಯಂಡ್ ಬಾಳೆ ಎಲೆ ಊಟ. ಸೊ ದಿಸ್ ಇಸ್ ಸೆಲ್ಫಿ ಏರಿಯಾ ನೋಡಿ, ಇಷ್ಟೆಲ್ಲ ವೆರೈಟೀಸ್ ಡಿಶಸ್ ಇರುತ್ತಲ್ಲಿ. ಬಿಸ್ಲರಿ ವಾಟ್ರು, ಚಟ್ನಿ, ಪಲ್ಯ, ನಾರ್ತ್ ಇಂಡಿಯನ್ ಪುಳಿಯೋಗರೆ, ವೈಟ್ ರೈಸು, ರಸಮು, ಕರ್ಡ್ ರೈಸು, ಹೋಳಿಗೆ, ದಾಲ್ ತಡ್ಕ, ನಾರ್ತ್ ಇಂಡಿಯನ್ ಕರಿ. ಸೊ ದೀಸ್ ಆಲ್ ಆರ್ ಅವರ್ ಡಿಶಸ್. ನೋಡಿ ಇದು ಸೆಲ್ಫಿ ಏರಿಯಾ, ಊಟ ಮಾಡ್ಕೊಂಬಂದು ಇಲ್ಲಿ ಸೆಲ್ಫಿ ತೆಗೆಸ್ಕೊಂಡು ಬರಬೇಕು. ದಿಸ್ ಇಸ್ ಎಂಟ್ರೆನ್ಸ್. ಸೊ ನೋಡ್ರಿ ಈಗ ಹೆಂಗೆಂಗೆ ಊಟಕ್ಕೆ ಬಡಿಸ್ತಾರಂತ ತೋರಿಸ್ತೀನಿ. ಫಸ್ಟಿಗೆ ಹೋದ ತಕ್ಷಣ ಬಾಳೆಯಲ್ಲಿ ಹಾಕಿ ಕೂಡಿಸ್ಬಿಟ್ರಿ, 2 ಬಾಟಲ್ ಇಟ್ಟು ಬಾಳೆಯಲ್ಲಿ ಹಾಕಿ ಕೂಡಿಸ್ಬಿಟ್ರಿ. ನಮಗೆ ಫಸ್ಟಿಗೆ ಸೂಪ್ ಯಾವ್ದು ಬೇಕಂತ ಕೇಳಿದರು. ಸೊ ನಾವು ಟೊಮೆಟೊ ಸೂಪ್ ಆ್ಯಂಡ್ ವೆಜ್ ಸೂಪ್ ಕೇಳಿದ್ವಿ. ಆಮೇಲೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಫಸ್ಟಿಗೆ ಏನದು ಉಪ್ಪು ಹಾಕಿದ್ರು, ಉಪ್ಪಿನಕಾಯಿ ಹಾಕಿದ್ರು, 2 ಥರ ಕೋಸಂಬರಿ ಹಾಕಿದ್ರು, ಪಲ್ಯ ಹಾಕಿದ್ರು. ಆಮೇಲೆ ಇವಾಗ ಕೆಂಪು ಚಟ್ನಿ ಹಾಕ್ತಾರೆ, ಆಮೇಲೆ ಹೋಳಿಗೆ ಹಾಕ್ತಾರೆ ಇವಾಗ, ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ ಅಂತೂ ಸಖತ್ತಾಗಿತ್ತು. ಅದ್ರ ಮೇಲೆ ಮತ್ತೆ ತುಪ್ಪ ಬೇರೆ, ಕಾಯಿ ಹೋಳಿಗೆ ಮೇಲೆ ಮತ್ತೆ ತುಪ್ಪ ಬೇರೆ ಹಾಕ್ತಾರೆ ರೀ. ಆಮೇಲೆ ಮೈಸೂರು ಮಸಾಲ ದೋಸೆ, ಕಾಯಿ ಚಟ್ನಿ. ಸೊ ಟೇಸ್ಟ್ ಮಾಡೋಣ ಬರ್ರಿ ಇವಾಗ ಹೆಂಗಿದೆ ಅದು ಹೋಳಿಗೆ, ಕಾಯಿ ಹೋಳಿಗೆ ಅಂತ. ಟೇಸ್ಟ್ ಮಾಡ್ತಿದ್ದಾರೆ ನನ್ನ ಯಜಮಾನರು, ಭಾರಿ ಇದಂತ ಹೇಳಿದರು. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಸಖತ್ತಾಗಿತ್ತು ಹೋಳಿಗೆ. ನೆಕ್ಸ್ಟ್ ಏನದು ಅಕ್ಕಿ ರೊಟ್ಟಿ ಕೊಟ್ಟರು, ಅಕ್ಕಿ ರೊಟ್ಟಿ ಹಾಕಿದರು. ಆಮೇಲೆ ಮೊಸರು ಬಜ್ಜಿ, ಬಿಸಿಬೇಳೆಬಾತು, ಘೀ ರೈಸು, ಆಮೇಲೆ ವೈಟ್ ರೈಸು, ಸಾಂಬಾರು ಬೇಕಿದ್ರೆ ಸಾಂಬಾರು, ರಸಮ್ ಬೇಕಿದ್ರೆ ರಸಮ್ಮು. ಸೊ ನಾನು ಸಾಂಬಾರು ಹಾಕ್ಸ್ಕೊಂಡೆ, ಸಾರಿ ನಾನು ರಸಮ್ ಹಾಕ್ಸ್ಕೊಂಡೆ, ನನ್ನ ಗಂಡ ಸಾಂಬಾರು ಹಾಕ್ಸ್ಕೊಂಡ್ರು. ಆಮೇಲೆ ಅನ್ನ ರಸಮ್ ಜೊತೆ ಸಣ್ಣ ಹಪ್ಪಳ ಸಂಡಿಗೆ ಎಲ್ಲ ಕೊಟ್ಟರು. ಒಂಥರ ಮದ್ವೆ ಊಟಕ್ಕೆ ಹೋದಂಗೆ ಆಗಿತ್ತು ನಮಗೆ ಅಲ್ಲಿ ಊಟಕ್ಕೆ ಹೋದಾಗ. ಸೊ ಲಾಸ್ಟಿಗೆಲ್ಲ ಆದಮೇಲೆ ಕರ್ಡ್ ರೈಸು, ಆಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ಕೊಟ್ಟರು. ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.